ಕರಾವಳಿ ಬಳಿಕ ಈಗ ಮೈಸೂರಿಗೂ ಕೂಡ ಕಾಲಿಟ್ಟಿದೆ ಹಿಜಬ್ ಫೈಟ್ ಎಲ್ಲ ಕಾಲೇಜಿನಲ್ಲಿ ಹಿಜಬ್ಗೆ ಅನುಮತಿ ನೀಡುವಂತೆ ಒತ್ತಾಯ ಎಲ್ಲ ಕಾಲೇಜಲ್ಲೂ ಪರ್ಮಿಷನ್ ಕೊಡಿ ಅಂತ ಬನ್ನಿ ಮಂಟಪದ ಹೈವೇ ಸರ್ಕಲ್ ಬಳಿ ಹಿಜಬ್ ಅಭಿಯಾನ ನಡೆದಿದೆ ಹಿಜಬ್ ಅನ್ನ ಧರಿಸಿ ಐ ಲವ್ ಹಿಜಬ್ ಪ್ಲೇ ಕಾರ್ಡ್ ಪ್ರದರ್ಶನವನ್ನು ಮಾಡಿದ್ದಾರೆ ಹಿಜಬ್ ಧರಿಸಿ ಕಾಲೇಜಿಗೆ ಬಂದಿದ್ದಾರೆ ಸೇಂಟ್ ಫಿಲೋಮಿನ ವಿದ್ಯಾರ್ಥಿನಿಯರು ಸೊ ಅಲ್ಲಿಗೆ ಇವಾಗ ಉಡುಪಿ ಆಯಿತು ಕುಂದಾಪುರ ಆಯಿತು ಬೆಳಗಾವಿ ಆಯಿತು ಈಗ ಮೈಸೂರಲ್ಲೂ ಕೂಡ ಐ ಲವ್ ಹಿಜಬ್ ಅಭಿಯಾನ ಮೈಸೂರಿನ ಬನ್ನಿ ಮಂಟಪದ ಬಳಿ ಇರತಕ್ಕಂಥ ಹೈವೇ ಸರ್ಕಲ್ನಲ್ಲಿ ಈ ರೀತಿ ಅಭಿಯಾನ ಮಾಡಿದ್ದಾರೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸೇಂಟ್ ಫಿಲೋಮಿನಾ ಕಾಲೇಜ್ಗೆ ಹಿಜಬ್ ಧರಿಸಿಯೇ ಅವರು ಹೋಗಿದ್ದಾರೆ ಒಂದೊಂದೇ ಒಂದೊಂದೇ ಊರಲ್ಲಿ ಈ ರೀತಿ ಶುರುವಾಗ್ತಾ ಇದೆ ನಾಳೆಗೆ ಇನ್ನೊಂದು ನಾಲ್ಕು ಊರು ನಾಡಿದ್ದು ಇನ್ನೊಂದು ನಾಲ್ಕು ಕಡೆ ಹೀಗೆ ಆ ಕೋರ್ಟ್ ಆರ್ಡರ್ ಬರೋ ತನಕ ಕೂಡ ಈ ಥರದ್ದು ನಡೀತಾನೆ ಇರುತ್ತೆ ಒಂದು ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ನೋ ಹಿಜಬ್ ಯೂನಿಫಾರ್ಮ್ ಏನಿದೆ ಅದನ್ನು ಹಾಕ್ಕೊಂಡು ಬರಬೇಕು ಅಂತ ಕೆಲವು ಕಡೆ ಡಿಗ್ರಿ ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ಇಲ್ಲ ಅಲ್ಲೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಈಗ ಮೊದಲಿಂದ ಬರ್ತಾ ಇದ್ರು ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ ಅಂತಂದರೆ ಹಾಗೆ ನಡ್ಕೊಂಡು ಹೋಗಿಬಿಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ಕೆ ಪಿ ಈಗ ಎಕ್ಸ್ಪೆಕ್ಟೆಡ್ಡೆ ಮೈಸೂರಿನಲ್ಲೂ ಈ ಥರದ ಅಭಿಯಾನ ನಡೆಯುತ್ತೆ ಅಂತ ಆದರೆ ಕಾಲೇಜ್ಗೆ ಹೋಗಿದ್ದಾರೆ ಸೆಂಟ್ ಫಿಲೋಮಿನಾಸ್ ಕೇಂದ್ರಲ್ಲ ಕಾಲೇಜ್ನಲ್ಲಿ ಪರ್ಮಿಷನ್ ಕೊಟ್ರ ಅಲ್ಲಿ ಏನಾದರೂ ಸ್ವಲ್ಪ ಮಾತಿನ ಚಕಮಕಿ ನಡೀತಾ ಹೇಗಿದೆ ಮಾಹಿತಿ ಬಗ್ಗೆ ಏನಿದೆ ಅಪ್ಡೇಟ್ಸ್ ಅರವಿಂದ್ ಮೈಸೂರಿನಲ್ಲಿ ಅಂದರೆ ಸಾಮಾನ್ಯವಾಗಿ ಮೈಸೂರಿನ ಸೆಂಟ್ ಫಿಲೋಮಿನಸ್ ಇರ್ಬೋದು ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಬ್ನ ಧರಿಸಿ ಹೋಗ್ತಾ ಇದ್ರು ಅದ್ರ ಪಾಡಿಗೆ ಅದು ನಡೀತಾ ಇತ್ತು ಆದರೆ ಇವತ್ತು ದಿಢೀರ್ನೆ ಐ ಲವ್ ಹಿಜಬ್ ಎನ್ನುವಂಥ ಅಭಿಯಾನವನ್ನ ಇವತ್ತು ಶುರು ಮಾಡಿದ್ದಾರೆ ಮೈಸೂರಿನ ಹೈವೇ ಸರ್ಕಲ್ನಲ್ಲಿ ಅಂದರೆ ಬನ್ನಿಮಂಟಪ ಸರ್ಕಲ್ನಲ್ಲಿ ಕೆಲವು ವಿದ್ಯಾರ್ಥಿನಿಯರು ಈ ಒಂದು ಪ್ಲೇ ಕಾರ್ಡ್ಗಳನ್ನ ಇಟ್ಕೊಂಡು ಐ ಲವ್ ಇಜಬ್ ಎನ್ನುವಂಥದ್ದನ್ನು ತೋರಿಸ್ತಾ ಮತ್ತು ಜೊತೆಗೆ ಕೆಲವು ವಿದ್ಯಾರ್ಥಿನಿಯರಿಗೆ ಹಿಜಬನ್ನು ಕಟ್ಟಿ ಕಾಲೇಜಿಗೆ ಕಳಿಸುವಂತಹ ಅಭಿಯಾನವನ್ನು ಕೂಡ ನಡೆಸಿದ್ದಾರೆ ಆ ಮೂಲಕವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಹಿಜಬ್ಗೆ ಪರ್ಮಿಷನನ್ನು ಕೊಡಿ ಎನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಮೈಸೂರಿನ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಅರವಿಂದ ಯಾವುದೇ ಹಂತದಲ್ಲೂ ಕೂಡ ಎಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆಯೂ ಆಗ್ತಾ ಇರಲಿಲ್ಲ ಈ ಬಗ್ಗೆ ಯಾರೂ ಕೂಡ ಪ್ರಶ್ನೆಯೂ ಕೂಡ ಮಾಡ್ತಾ ಇರಲಿಲ್ಲ ಅವರವರ ಪಾಡಿಗೆ ಕೆಲವರು ಮಾತ್ರ ಹಾಕ್ಕೊಂಡು ಹೋಗ್ತಾಯಿದ್ರು ನಡ್ಕೊಡ್ತಾಯಿತ್ತು ಆದರೆ ಈ ರೀತಿಯಾದಂತಹ ಅಭಿಯಾನವನ್ನು ಮಾಡುವ ಮೂಲಕವಾಗಿ ಮತ್ತೆ ಒಂದು ಏನೋ ಬೇರೆ ಭಾಗಗಳಲ್ಲಿ ಅದ್ದಿರುವಂತಹ ವಿವಾದ ಮೈಸೂರಿಗೂ ಎಳೆದು ತಂದಂತ ರೀತಿಯಲ್ಲೇ ಆಗ್ತಾ ಇದೆ ಯಾಕೆಂದ್ರೆ ನಾಳೆ ದಿನ ನಾವು ಕೇಸರಿಯನ್ನು ಹಾಕೊಂಡು ಹೋಗ್ತೇವೆ ಅನ್ನುವಂತಹದ್ದು ಮತ್ತೊಂದು ಹೋರಾಟ ಮತ್ತೊಂದು ಅಭಿಯಾನವನ್ನು ಕೂಡ ಮತ್ತೊಬ್ಬರು ಶುರು ಮಾಡಬಹುದು ಅಲ್ಲಿಗೆ ಅನಗತ್ಯವಾಗಿ ಮೈಸೂರಿನ ಮಟ್ಟಿಗೂ ಕೂಡ ಆ ವಿವಾದವನ್ನ ಎಳೆದು ತರುವಂತಹ ಕೆಲಸವನ್ನ ಈ ಅಭಿಯಾನದ ಮೂಲಕವಾಗಿ ಮಾಡಲಾಗ್ತಾ ಇದೆ ಅರವಿಂದ್ ಎಲ್ಲೋ ಇದು ಮಾಡಿರಲಿಲ್ಲ ಅಪೋಸ್ ಮಾಡಿರಲಿಲ್ಲ ಮೈಸೂರಿನಲ್ಲಿ ಕೆಲವು ಕಡೆ ಎಲ್ಲ ಹಾಕೊಂಡು ಹೋಗ್ತಾ ಇದ್ರು ಸುಮ್ಮನೆ ಸುಮ್ನೆ ಹೋಗ್ತಾ ಇದ್ರು ಕಾಲೇಜ್ಗೆ ಬರ್ತಾ ಇದ್ರು ಇವತ್ತು ಐ ಲವ್ ಅಭಿಯಾನ ಯಾಕೆ ಮಾಡಬೇಕಾಗಿತ್ತು ನಾನು ಅದನ್ನೇ ಹೇಳ್ತಾ ಅರವಿಂದ್ ಎಲ್ಲ ಕೂಡ ಕೆಲವೊಂದು ಕಡೆ ಎಸ್ಪೆಷಲಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಇದನ್ನು ಹಾಕೊಂಡು ಹೋಗ್ತಾ ಇದ್ರು ಮೊನ್ನೆಯ ಭಾಗದ ಮೊನ್ನೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ನಡೆದಿರುವಂಥ ಗಲಾಟೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಇರಲಿಲ್ಲ ಯಾರು ಅವ್ರನ್ನ ತಡೆದಿರಲಿಲ್ಲ ಏನೂ ಆಗಿರಲಿಲ್ಲ ಆದ್ರೆ ಈ ಅಭಿಯಾನ ಏನಾಗ್ಬಿಡುತ್ತೆ ಅಂದ್ರೆ ಅರವಿಂದ್ ಅದು ಆಪೋಸಿಟಲ್ಲಿರುವಂಥವರಿಗೆ ಅಂದರೆ ಸಾಮಾನ್ಯವಾಗಿ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಮುಖಂಡರುಗಳಿಗೆ ನಾವು ಕೇಸರಿ ಶಾಲೆ ಅಭಿಯಾನವನ್ನು ಬೇರೆ ಜಿಲ್ಲೆಗಳಲ್ಲಿ ಮಾಡಿದಂತೆ ಮಾಡಬಾರ್ದು ಅನ್ನುವಂತಹ ಒಂದು ರೀತಿಯಾದಂತಹ ಯುರೇಟ್ಗೆ ಇವರನೇ ಅದಕ್ಕೆ ಅವಕಾಶವನ್ನು ಕೊಟ್ಟಂತೆ ಕಾಣ್ತಾ ಇದೆ ಯಾಕೆಂದರೆ ಈಗಾಗಲೇ ಈ ಅಭಿಯಾನದ ಆರಂಭವಾಗ್ತಾ ಇದ್ದಂತೆ ಹಲವು ಹಿಂದೂಪರ ಸಂಘಟನೆಗಳು ಕೂಡ ಕೆಲವೊಂದು ಕಡೆಗಳಲ್ಲಿ ನಾವ್ಯಾಕೆ ನಾಳೆಯಿಂದ ಈ ಥರದೊಂದು ಅಭಿಯಾನವನ್ನು ನಡೆಸಬಾರ್ದು ಅನ್ನುವಂಥ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಹಾಗಾಗಿನೇ ಅರವಿಂದ್ ನಾನು ಹೇಳ್ತಾ ಇರುವಂಥದ್ದು ನೆಮ್ಮದಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ಇವರಾಗಿ ಇವರೇನೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಂಥ ವಿವಾದವನ್ನು ಮೈಸೂರಿಗೂ ಹೇಳಿ ತಂದುಕೊಂಡಿದ್ದಾರೆ ಹಾಗಾಗಿ ಇದು ಚಿಕ್ಕ ಅಭಿಯಾನ ಅಂತ ಇವತ್ತಿನ ಮಟ್ಟಿಗೆ ಕಾಣ್ಬೋದು ಆದರೆ ನಾಳೆ ಇದಕ್ಕೆ ಒಂದು ಅಪೋಸಿಟ್ ಗ್ಯಾಂಗು ಕೂಡ ಶುರುವಾಗುತ್ತೆ ಮತ್ತು ಈ ಬೇರೆ ಜಿಲ್ಲೆಗಳಲ್ಲಿ ಆದಂತಹ ಪ್ರತಿಕ್ರಿಯೆಗಳೇ ಮೈಸೂರಿನಲ್ಲಿ ಆಗುತ್ತೆ ಮೈಸೂರಿನಲ್ಲಿ ಎಸ್ ಮಂಗಳೂರಿಗಿಂತಲೂ ಕೂಡ ದೊಡ್ಡ ಮಟ್ಟದ ಪ್ರತಿಕ್ರಿಯೆಗಳು ಎರಡು ಸೈಡ್ಗಳಿಂದ ವ್ಯಕ್ತವಾಗುವಷ್ಟು ಶಕ್ತಿ ಮೈಸೂರಿನಲ್ಲಿ ಇದೆ ಎನ್ನುವಂತಹದ್ದೇ ಬಹಳ ಆತಂಕದ ವಿಚಾರ ಕೆಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ನಾನು ಅದೇ ಹೇಳ್ತಾ ಇದ್ದೆ ಒಂದಾದ್ಮೇಲೆ ಒಂದು ಒಂದೂರಾದ್ಮೇಲೆ ಒಂದು ಸಹಜವಾಗಿ ಈ ರೀತಿ ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ